ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಹುತೇಕ ಜನಗಳಿಗೆ ಇರುವ ಬದುಕಿಗಿಂತ ಇಲ್ಲದೇ ಇರುವ ಬದುಕಿನ ಬಗ್ಗೆ ತೀವ್ರವಾದ ಕುತೂಹಲ, ತೀವ್ರವಾದ ವ್ಯಾಮೋಹ ಉಂಟಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ದೇಶದ ಅನೇಕ ಸನಾತನ ಪರಂಪರೆಯ ವಿಚಾರಗಳು ಅಥವಾ ಪುಸ್ತಕಗಳು ಅಥವಾ ಮನುವಾದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವುಗಳನ್ನು ನಂಬಿದಂಥ ಜನಗಳು ಈ ಭ್ರಾಂತಿಯ ಒಳಗಡೆ ಸಿಲುಕಿಕೊಂಡು ಇರುವ ಜೀವನವನ್ನು ಸುಳ್ಳು ಅಂತ ಹೇಳಿ ಇಲ್ಲದೇ ಇರುವ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಸ್ವರ್ಗ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಇದನ್ನು ಶರಣರಂತೂ ಖಡಾಖಂಡಿತವಾಗಿ ಅಲ್ಲಗಳಿತ್ತಾರೆ. ಸ್ವರ್ಗಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿಬೋ, ಸತ್ಯವ ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಶರಣರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಇಲ್ಲದ ಲೋಕಗಳ ಕುರಿತು ಯಾವ ಭ್ರಾಂತಿಯ ಮಾತುಗಳನ್ನು ಆಡಿಲ್ಲ. ಭ್ರಾಂತಿಯನ್ನು ಆಡಿದಂಥ ಜನಗಳಿಗೆ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಮ ಪ್ರಭುಗಳು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಡೆದೇನಯ್ಯ ಭ್ರಾಂತಿಯ ಬೇರ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಅನೇಕ ಭ್ರಾಂತಿಗಳನ್ನು ತನು ತೋಟ ಮಾಡಿಕೊಂಡು ಮನವನ್ನು ಗುದ್ದಲಿ ಮಾಡಿಕೊಂಡು ಕಿತ್ತಿ ಹಾಕಬೇಕಂತ ಶರಣರು ನಮಗೆ ಅವತ್ತೇ ಹೇಳಿದ್ದಾರೆ. ಹಾಗಾಗಿ ಒತ್ತಿ ಒತ್ತಿ ಈ ಜೀವನದ ಬಗ್ಗೆ, ಈ ಜೀವನದ ಮಹತ್ವದ ಬಗ್ಗೆ ಶರಣರು ಮಾತನಾಡದೆ ಮೆರಮಿಸಿಲ್ಲ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನರ ಕೆನ್ನೆಗೆ ತೆರೆಗಲ್ಲಕ್ಕೆ, ಈ ಕೆನ್ನೆಗೆ ಒಂದಿಲ್ಲ ಒಂದು ದಿನ ಬಿಳಿಯ ನೆರೆ ಬರೋದೇ, ಬಿಳಿಯ ಗಡ್ಡ ಬರೋದೇ, ಬಿಳಿಯ ಕೂದಲು ಬರೋದೇ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ, ಈ ಗಲ್ಲಕ್ಕ ತೆರೆ ಬೀಳುತ್ತದೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅಲ್ಲೂ ಹೋಗಿ ಬೆನ್ನು ಬಾಗಿ ಅನ್ನೆರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳಿದ್ದಾರೆ. ಆದರೆ ಈ ಪರಿಕಲ್ಪನೆ ನಮಗೆ ಇಲ್ಲವೇ ಇಲ್ಲ. ನಮಗೆ ವಯಸ್ಸಾಗ್ತಾ ಬಂತು, ನಮಗೆ ಏನು ಬರೀ ಚಿಂತೆಗಳು, ಚಿಂತೆಗಳ ಸಾಮ್ರಾಜ್ಯದಲ್ಲಿ ನಾವೆಲ್ಲ ಕಳೀತಾ ಇದ್ದೇವೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆ ಲಿಪ್ಪವರ ಕಂಡೆ ನಿಮ್ಮ ಚಿಂತೆಯಲ್ಲಿರುವವರು ಆರನೂ ಕಾಣಿನಿಂದ ತಂಬಿಗರ ಚೌಡಯ್ಯ ಅಂತಕ್ಕಂಥ ಮಾತು ಎಷ್ಟು ಸೂಕ್ತ ಇದೆಯಲ್ಲ. ಈ ಸಂಸಾರದ ಈ ಬದುಕಿನ ಜಂಜಾಟದಲ್ಲಿ, ಈ ಒದ್ದಾಟದಲ್ಲಿ ನಿಜವಾದ ಜೀವನವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಹಾಗಂತ ಶರಣರ್ಯಾರು ಸಂಸಾರವನ್ನು ಅಲ್ಲಗಳೆಯುವುದಿಲ್ಲ. ಹಾವಿನ ಹಲ್ಲ ಕಳೆದು ಹಾವ ನಾಡಿಸಬಲ್ಲಡೆ ಹಾವಿನ ಸಂಘದಲ್ಲಿ ಏಸು ಕಂಡಯ್ಯ ಅಂತೇಳ್ಯಾರ. ಪರಧನ ಪರಸತಿಗೆ ಎಳಸದೆ ಕಾಯಕ ಪ್ರೇಮಿಯಾಗಿ, ಕಾಯಕ ಜೀವಿಯಾಗಿ ನಾವು ಜೀವನವನ್ನು ನಿರ್ವಹಿಸಬೇಕು. ಇನ್ನೊಬ್ಬರು ದುಡಿದಂತಹ ಇನ್ನೊಬ್ಬರ ಪರಿಶ್ರಮದ ಹಣವನ್ನು, ಇನ್ನೊಬ್ಬರ ಬೆವರಿನ ಫಲವನ್ನು ನಾವು ಉಣ್ಣಬಾರದು. ನಮ್ಮ ಬೆವರಿನ ಫಲ ನಾವು ಉಣ್ಣುವುದಲ್ಲದೆ ಉಳಿದ ಬೆವರಿನ ಫಲವನ್ನು ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅಂತ ಶರಣರು ಹೇಳಿದ್ದಾರೆ. ಹೀಗಾಗಿ ನಾವು ಈ ಶರಣರ ಪರಿಕಲ್ಪನೆ ಇಟ್ಟುಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಂಡದ್ದೇ ಆದರೆ ನಾವು ಯಾರ ಹಂಗಿಗೂ ಒಳಗಾಗುವ ಅಗತ್ಯವಿಲ್ಲ, ಯಾವ ದೇವರಿಗೂ ಮರೆಯಿಡುವ ಅಗತ್ಯ ಇಲ್ಲ, ಯಾವ ದೇವರ ಪೂಜೆಯೂ ನಮಗೆ ಅಗತ್ಯವಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ನಮಗೆ ಕಾಯಕವೇ ಪೂಜೆ, ಕಾಯಕದ ಮುಂದೆ ಬೇರೆ ಎಲ್ಲ ಪೂಜೆಗಳು ನಿಷ್ಪ್ರಯೋಜಕ. ಶರಣರು ಕಾಯಕಿ ಎಷ್ಟು, ಕಾಯಕ ಸಿದ್ಧಾಂತಕ್ಕೆ ಎಷ್ಟು ಮಹತ್ವವನ್ನು ನೀಡಿದ್ರು ಅಂದರೆ, ಸ್ವತಃ ಗುರುಗಳು ಬಂದರೂ ಕೂಡ, ಸ್ವತಃ ದೇವರು ಬಂದರೂ ಕೂಡ ಕಾಯಕಿಗೆ ಅಡ್ಡಿ ಉಂಟು ಮಾಡ್ತಾ ಇದ್ದರೆ ಆ ದೇವರೇ ನನಗೆ ಬೇಡಂತ ದೇವರನ್ನು ಕೂಡ ಧಿಕ್ಕರಿಸಿದವರು ಶರಣರು. ಒಂದು ಅರ್ಥದಲ್ಲಿ ಆ ದೇವರಿಗೂ ಸಹಿತ ಕಾಯಕವನ್ನು ಕಲಿಸಿಕೊಟ್ಟವರು ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅವರು ಬಸವಾದಿ ಪ್ರಮತರು ಅಂತ ಹೇಳಿದರೆ ಅತಿಶಯೋಕ್ತಿ ಮಾತು ಆಗಲೇ ಆಗಲಾರದು.
ಅಷ್ಟು ಅದ್ಭುತವಾದಂಥ ಕಾಯಕ ಪ್ರೇಮಿಗಳಾದಂಥ ಈ ಬಸವಾದಿ ಶರಣರಿಗೆ ಸ್ವರ್ಗ ಗಿರ್ಗ ನರಕ ಇವೆಲ್ಲ ಮುಕ್ತಿ ಇವೆಲ್ಲ ಹುಸಿ ಮಾತುಗಳೆಂಬುದು ಅವರಿಗೆ ಸ್ಪಷ್ಟ ಪರಿಕಲ್ಪನೆಯಲ್ಲಿ ಮೂಡಿಬಿಟ್ಟಿತ್ತು. ಹಾಗಾಗಿ ಅವರು ಹೇಳಿದರು, ಸ್ವರ್ಗಲೋಕ ಮರ್ತ್ಯಲೋಕ, ಸ್ವರ್ಗಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿಬೋ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅಂತಕ್ಕಂಥ ಗಟ್ಟಿಮುಟ್ಟಾದಂಥ ಅನುಭವದ ಮಾತುಗಳು ಅವರಿಂದ ಬರಲಿಕ್ಕೆ ಸಾಧ್ಯ ಆಯಿತು. ಭಾಳ ಜನರಿಗೆ ಭ್ರಮೆ ಇದೆ, ಸತ್ತ ಮೇಲೆ ನಾವು ಸ್ವರ್ಗ ಸೇರಬೇಕಂತ. ನೀವು ಸ್ವರ್ಗ ಸೇರಬೇಕಂದ್ರೆ ಈ ಬದುಕು ಸ್ವರ್ಗ ಸೇರೋದಕ್ಕೆ ಕೂಲಿಯೇ ಅಂತ ಮತ್ತೊಬ್ಬ ವಚನಕಾರ್ತಿ ನಮಗೆ ಪ್ರಶ್ನೆ ಮಾಡ್ತಾರೆ. ಇದನ್ನು ಕುರಿತು ಕುವೆಂಪು ಅವರು ಅಂತೂ ಅದ್ಭುತವಾಗಿ ಮಾತನಾಡ್ತಾರೆ. ಸಗ್ಗದ ಬಾಗಿಲು ಎಲ್ಲಿ ಹೂದಣ್ಣ, ಸಗ್ಗದ ಬಾಗಿಲು ಎಲ್ಲಿ ಹೂದಣ್ಣ, ನುಗ್ಗಿದೆ ನೆಲ್ಲಿಯೂ ಸಿಗಲಿಲ್ಲಣ್ಣ, ನುಗ್ಗಿದೆ ನೆಲ್ಲಿಯೂ ಸಿಗಲಿಲ್ಲಣ್ಣ, ಗಣಗಣ ಗಣಗಣ ಗಂಟೆಯ ಬಾರಿಸಿ ಮಣಮಣ ಮಣಮಣ ಮಂತ್ರವ ಹೇಳಿದೆ, ಸಗ್ಗದ ಬಾಗಿಲು ಎಲ್ಲಿ ಹೂದಣ್ಣ, ನುಗ್ಗಿದೆ ನೆಲ್ಲಿಯೂ ಸಿಗಲಿಲ್ಲಣ್ಣ, ಗಂಗೆಯ ಮುಳುಗಿದೆ ಅಲ್ಲಿಲ್ಲಣ್ಣ. ನೋಡ್ರಿ, ಗಂಗೆಯಲ್ಲಿ ಹೋಗಿ ಮುಳುಗಿದೆ, ಕಾಶಿಯಲ್ಲಿ ಹೋಗಿ ಮುಳುಗಿದೆ, ಏನು ಅಲ್ಲಿ ಸ್ವರ್ಗ ಕಳಿಸೋಕೆ ಸಾಧ್ಯನು? ಸ್ವರ್ಗ ಅನ್ನೋದು ಇಲ್ಲವೇ ಇಲ್ಲ, ಇದು ಭ್ರಾಮಕವಾದ ಕಲ್ಪನೆ. ಮತ್ತೊಂದು ಆಲೋಚನೆ ಮಾಡೋಣ, ಒಳ್ಳೆಯ ಕೆಲಸ ಮಾಡಿದವರೆಲ್ಲರೂ ಸ್ವರ್ಗವನ್ನು ಸೇರ್ತಾರೆ ಅಂತಕ್ಕಂಥ ಪರಿಕಲ್ಪನೆ ನಮ್ಮ ತಲೆಯಲ್ಲಿದೆ. ಮತ್ತು ಸ್ವರ್ಗದಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಸ್ವರ್ಗದಲ್ಲಿ ಅಲ್ಲಿ ದುಡಿಯುವುದಿಲ್ಲ, ಸ್ವರ್ಗದಲ್ಲಿ ಭಾಳ ಆರಾಮಿರ್ತದೆ, ಏನು ಬೇಕಾದ ಸಿಗ್ತದೆ, ಅಮೃತ ಇರ್ತದೆ, ಅಮೃತ ಸಿಕ್ಕಾಗ ಹಸಿವು ಸಹಿತ ಇರೋದಿಲ್ಲ ಅಂತಕ್ಕಂಥ ಪರಿಕಲ್ಪನೆ ನಮ್ಮ ನಡುವೆ ಇದೆ. ಅಲ್ಲಿ ದೇವಾನುದೇವನಗಳು ದೇವತೆಗಳಿರ್ತಾರೆ ಅಂತ ಅನ್ನೋದಿದೆ. ಆಮೇಲೆ ಮತ್ತೊಂದು ಮಾತು ಹೇಳ್ತಾರೆ, ಸ್ವರ್ಗದಲ್ಲಿ ಊರ್ವಶೆ ರಂಬೆ ಮೇನಕೆ ತಿಲೋತ್ತಮೆ ಇತ್ಯಾದಿ ಜನಗಳು ಇರ್ತಾರೆ ಅಂತ ಹೇಳ್ತಾರೆ. ಇವರೆಲ್ಲ ಯಾರಿಗಾಗಿರ್ತಾರೆ ಅಂದರೆ, ಸ್ವರ್ಗಕ್ಕೆ ಯಾರು ಹೋಗ್ತಾರೋ ಅವರಿಗಾಗಿ ಊರ್ವಶೆ ರಂಬೆ ಮೇನಕೆ ತಿಲೋತ್ತಮೆ ಇರ್ತಾರಂತ ಹೇಳ್ತಾರೆ. ಹಾಗಾದರೆ ಒಳ್ಳೆ ಕೆಲಸಗಳನ್ನು ಮಾಡಿ ಸದ್ಗತಿಯನ್ನು ಕಾಣಲಿಕ್ಕೆ ಹೋಗ್ತಕ್ಕಂಥ ಜನಗಳು ಅಲ್ಲಿ ಹೋಗೋದು ರಂಬೆ ಜೊತೆ ಇರ್ಲಿಕ್ಕನೋ, ಊರ್ವಶಿ ಜೊತೆ ಇರ್ಲಿಕ್ಕನೋ, ಮೇನಕಿ ಜೊತೆ ಇರ್ಲಿಕ್ಕನೋ? ಇದು ತಪ್ಪಲ್ವಾ? ಇದನ್ನು ಯಾರೋ ನಮ್ಮ ತಲೆಯೊಳಗಡೆ ಸೆಗಣಿ ತುಂಬಿದ್ದಾರೆ. ಈ ಸೆಗಣಿಯನ್ನು ತೆಗಿಲಿಕ್ಕೆ ಬಸವಾದಿ ಶರಣರು ನಮಗೆ ಅನೇಕ ಮಹತ್ವದ ವಚನಗಳನ್ನು ಬರೆದುಕೊಟ್ಟಿದ್ದಾರೆ. ಆ ವಚನಗಳ ಆಶಯದಿಂದ ಹೋದರೆ ನಿಜಕ್ಕೂ ಈ ಬದುಕೇ ನಮಗೆ ಸ್ವರ್ಗವಾಗ್ತದೆ, ಸ್ವರ್ಗ ಸುಖವನ್ನು ನಾವು ಇಲ್ಲೇ ಕಾಣಲಿಕ್ಕೆ ಸಾಧ್ಯ. ಇಲ್ಲದ ಸ್ವರ್ಗದ ಬಗ್ಗೆ ಭ್ರಾಮಕ ಪರಿಕಲ್ಪನೆ ಇಟ್ಟುಕೊಂಡು ಬದುಕೋದಕ್ಕಿಂತ ಇರುವ ಬದುಕನ್ನು ಸ್ವೀಕರಿಸಿ, ಇರುವ ಬದುಕನ್ನು ನಾವು ಛಲಬೇಕು ಶರಣಂಗೆ ಹಿಡಿದುದ ಬಿಡನಿನ್ನ ಬಿಡನೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ, ಈ ಛಲವನ್ನು ಇಟ್ಟುಕೊಂಡು ಈಸಬೇಕು ಇದ್ದು ಜಯಿಸಬೇಕು ಅಂತ ಹೇಳ್ತಾರಲ್ಲ, ಹೀಗೆ ಛಲವನ್ನಿಟ್ಟುಕೊಂಡು ಆ ದೇವರ ಕೊಟ್ಟಂಥ ಈ ದೇಹವನ್ನು ಸವೆ ಬೆಳೆಸುವ ಮೂಲಕ ಸ್ವರ್ಗಕ್ಕೆ ಕಿಚ್ಚು ಹಚ್ಚೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಗೌರವದ ಶರಣು ಶರಣಾರ್ಥಿಗಳು. ಇತಿ ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.